ನೀನು ಹೋಗು ಪ್ರೇಯಸಿ ನಾನು ಕ್ಷಣಕಾಲ ನಿದ್ರಿಸುವೆನು ಪುನಃ ಎಚ್ಚರಗೊಳ್ಳದರೊಳಗಾಗಿ ಭಾರತದಿಂದ ಅಥವಾ ಶಾಂತಿಮ ಪ್ರಶ್ನೆಯು ಈ ಮಂದಿರದಲ್ಲೇ ನಿನ್ನೆಸಲ್ಪಡುವುದು ಹಾಗೆ ಆಗಲಿ ಸ್ವಾಮಿ ಸ್ವಾಮಿಯು ನಿದ್ರಿಸುತ್ತಿರುವ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯಿರಿ ಅಪೇಕ್ಷೆಯಂತೆಯೇ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದುಕೊಂಡು ಬರುತ್ತೇನೆ ವಾಸವ ಅವರ ಜಾಲು ಸಾರದೆ ಆನಂದದಿ ನಾವು ಕಳೆದೆವು ದೇವ ಪರಮಾತ್ಮ ಆನಂದದಿ ನಾವು ಕಳೆದೆವು ದೇವ ಪಾಪರ ಕರುಣಾಳು ಕೃಪೆ ತೋರಿ ಕಲಿಗರಿಸೋ ಹರಿಯೇ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಕೃಷ್ಣ
ಅಷ್ಟೈಶ್ವರ್ಯ ವೀರಗ್ರಾಣಿ ಚಕ್ರವರ್ತಿ ಸಾರ್ವಭೌಮನ ಮುಂದೆ ನಿಮ್ಮ ಕೋಟಿ ತಂದು ಕ್ಷಣಾರ್ಥದಲ್ಲಿ ನಾಶ ಕ್ಷಣಾರ್ಥದಲ್ಲಿ ನಾಶ ಬರದಿ ನಾ ತೆರಳುವೆ ಸಾರಕ ಸಗರಕ್ಕೆ ಬರದಿ ನಾ ತೆರಳುವೆ ಸಾರಕ ಸಗರಕ್ಕೆ ಪಾಂಡವರಳು ಸಿದ್ಧತೆ ಕಂಡಿದ ಯುದ್ಧದ ತುಂಬಿಯ ಶೀಘ್ರದೊಳಗೆ ಗುರು ಪಾಂಡವರಳು ಸಿದ್ಧತೆ ಕಂಡಿದ ಯುದ್ಧದ ತುಂಬಿಯ ಶೀಘ್ರದೊಳಗೆ ಅಂದ ಗೋಪ ಶೇಖರ ಸಹಿತ ಬಲರಾಮನು ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನು ಸಹಾಯ ಪಡೆಯಲು ಬರದಿನ ತೆರಳುವೆ ಭಾರತ ನಗರಕ್ಕೆ ಬರದಿನ ತೆರಳುವೆ ಭಾರತ ನಗರಕ್ಕೆ ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಕದಿ ಮನವನು ಎದೆಗದೆ ಮನ ಕಲಿಯನ್ನಯ ಕಬ್ಬಿಯನು ಕವಿ ಮನವನು ಎದೆಗಡದೆ ಮನ ಕಲಿಯನ್ನಯ ಕಬ್ಬಿಯನು ಅವನ ಬೆಲವಿ ಮನವ ಅದೊಂದು ಪಾಂಡವರ ಗಡವ ಬಲದಿ ಮನವ ಅದೊಂದು ಪಾಂಡವರ ಗಡವ ಕದನದಲ್ಲಿ ಮನವ ಮುರಿದಲ್ಲ ಗೌರವನು ಸೇರಿಸಿಕೊಳ್ಳಲು ಕಡಲದಲ್ಲಿ ಮನವ ಮುರಿದು ನಮ್ಮ ಗೌರವನು ಸೇರಿಸಿಕೊಳ್ಳು ಬರದಿ ನಾನು ತೆರಳುವೆ ಭಾರತ ನಗರಕ್ಕೆ ಬರದಿ ನಾನು ತೆರಳುವೆ ಭಾರತ ನಗರಕ್ಕೆ ಅಜ್ಜಿದ ನನಗಿಂತ ಮೊದಲ ದ್ವಾರಕಿಗೆ ನಾನು ನಿನ್ನಗಿಂತಲೂ ಮೊದಲ ದ್ವಾರಕಿಯನ್ನು ಪ್ರವೇಶ ಮಾಡಿ ಕೃಷ್ಣನ ಸಹಾಯವನ್ನು ಪಡೆದು ಮೊದಲೇ ನಾನು ಬರುವೆನು ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಸಾಮಾನ ಬದಲು ಎಂದ ಸವಾಲ ಕೈವನ ದೀಪದ ಎಂದಸವಾದರೆ ಹೋಮ ಕೈವನ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮೆತ್ತ ಕಣ್ಣ ತೊಟ್ಟಿದನು ಪಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮೆತ್ತ ಕಣ್ಣ ತೊಟ್ಟಿದನು ಪಡವ ಓ ಸಿಂಹಾಸನ ಕಲಿ ಕುಳಿತು ನಿಲ್ಪ ಯಾರಿಸಿ ಕರೆಯ ನಾಳ್ವೆ ಸಿಂಹಾಸನ ಕಲಿ ಕುಳಿತು ಏನು ತಾನೆ ಹರಿಸಲಿ ಕರೆಯ ನಾಳ್ವೆ ಬರದಿ ನಾನು ತೆರಳುವೆ ಭಾರತ ನಗರಕ್ಕೆ ಬರದಿ ನಾನು ತೆರಳುವೆ ಭಾರತ ನಗರಕ್ಕೆ ಬರದಿ ನಾನು ತೆರಳುವೆ ಬರದಿ ನಾನು ತೆರಳುವೆ ಜಗದ ಜಾಣನೆ ಶಯನನೆ ಜಗದಜನನೇ ಜಗದಾಹಿ ವಂದನೆ ನಿನ್ನ ನಾಮ ಪಾವನ ಜಗದಾಹಿ ವಂದನೆ ನಿನ್ನ ನಾಮ ಪಾವನ ಜಗದಜನನೇ ಪರಮ ಪುರುಷ ಪಾಪನ ಶಪಾವನ ಪಾಪ ನಾಶ ಪಾವನ ಪರಿ ಪರಿಯಲ್ಲಿ ಪರಿವ ತರುವ ಕರುಣಾ ತರ ನೀನೆ ಪರಿ ಪರಿಯಲ್ಲಿ ಕರುಣೆ ತರುವ ಕರುಣಾ ತರ ನೀನೆ ಕರುಣೆ ತೋರಿ ಕಾಪಾಡೋ ಕಮಲ ನಯನ ಕರುಣೆ ತೋರಿ ಕಾಪಾಡೋ ಕಮಲ ನಯನ
ಜಗದ ಜಾಣನೆ ನೀ ಕೇಶ ಶಯನನೆ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದ ಜಾಣನೆ ನೀ ಕೇಶ ಶಯನನೆ ನೀ ಕೇಶ ಶಯನನೆ ನೀ ಕೇಶ ಶಯನನೆ ಪರಮಾತ್ಮರು ನಿದ್ರಿಸುತ್ತಿರುವರು ಇರಲಿ ಅವರು ಎಚ್ಚರಗೊಳ್ಳುವವರೆಗೂ ಈ ಪೀಠವನ್ನು ಅಲಂಕರಿಸುವೆನು ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲುತ ರಂಗ ಪಕ್ಷಿಗಳೇ ಗೇಟರಿ ನಗುತ್ತಿವೆ ನವಿಲುತ ರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮತ್ತು ಮಾಲಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ ದೇವಲೋಕದಿ ಲೋಕದ ಬರುಗಿ ಬರಗಿ ದೇವಲೋಕದಿ ಲೋಕದ ಬರುಗಿ ಬರಗಿಳಿದಂತಿದೆ ಎಲ್ಲಿತು ಹೇ ಕೃಷ್ಣದ ಗರ್ಭದ ಸಿರಿತನ ಏನಿತು ಹೇ ಕೃಷ್ಣದ ಗರ್ಭದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ವೈಭವದ ಸಿಂಗಾರ ಎತ್ತ ನೋಡಿದತ್ತ ಕೆತ್ತನೆಯ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಹೇ ಕೃಷ್ಣನ ಶಯನಾಗೃಹ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಳ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಸುಮಧುರ ಮಿಲನ ಈ ಮಂದಿರದಲ್ಲಿ ರಂಬೆ ಪೂರ್ವಶಿ ಮೇನಿಕೆ ತಿಲೋತ್ತಮಿ ಮೊದಲಾದ ಅಪ್ಸರ ಅಂಗದೆಯರಿಂದ ತಲ್ಲೀತನಾದ ಆ ಸಹಸ್ರಾಕ್ಷರನ್ನು ಅಣಕಿಸುವಂತಿರುವುದಲ್ಲ ಹೇ ಕೃಷ್ಣನ ಶಯನಾಗೃಹ ಚತ್ರ ವಿಚಿತ್ರದ ಕೆತ್ತಿಯ ಕಂಬಕ ತಲ ತಳಿಸುವುದು ಕನಕಿ ಭವನ ವಿಚಿತ್ರದಿ ಕೆತ್ತಿಯ ಕಂಬಗ ಸ್ಥಳ ತಳಿಸುವುದು ನನಗೆ ಭವನ ಕೃಷ್ಣನ ಭವನ ನನಗೆ ಸಾಟಿಯ ಕೃಷ್ಣನ ಭವನ ನನಗೆ ಸಾಟಿಯ ಸಾಧು ಸಜ್ಜನರು ಸಾಧಿಸಿ ಸಮಬಲ ಸಾಧು ಸಜ್ಜನರು ಸಾಧಿಸಿ ಸಮಬಲ ನೋಡಲಿದು ಸಂಭ್ರಮ ಎದು ಹೊರನ ಹೊರವನ್ನು ಯದು ಹೊರನ ಹೊರವನ್ನು ನಾ ಪಡೆದು ನರವ
ಚುದಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ಏ ನೀ ವಾರಾಂಗಲಿಯರ ಕಡೆಗಣ್ಣಿನ ಕುಡಿ ನೋಟ ಏನಾ ಶಿಲ್ಪಿಯ ಕೈ ಚಾತುರ್ಯ ನಕ್ಷತ್ರದಂತೆ ಒಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಹಾ ಮಧುಚಂದ್ರನನ್ನೇ ಅಣಕಿಸುವಂತಹ ಮಂದಹಾಸ ಹೀ ಸುಂದರ ಶಿಲೆಗಳನ್ನು ನೋಡುತ್ತಿದ್ದರೆ ಅಬ್ಬಾ ನಾನೊಂದು ಸಾರಿ ಬಿಗಿದಪ್ಪಲೆ स्वागत स्वागत गुरु नंदना स्वागत भैया दुर्योधना स्वागत भैया दुर्योधना स्वागत स्वागत ವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ದೀರ ಪ್ರಚಂಡ ಕೌರವ ರಣರಂಗ ದೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರು ನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರು ನಂದನ ಗುರು ನಂದನ ಗುರು ನಂದನ ಭ್ರಾಂತು 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 ಕೃಷ್ಣ ಇದೆಲ್ಲ ನಿನ್ನ ಮಾಯಾ ಸ್ವರೂಪ ಏ ನಿನ್ನ ಮಾಯಾ ಸ್ವರೂಪಕ್ಕೆ ಒಳಗಾಗುವನು ಈ ಚಲದಂಕ ದುರ್ಯೋಧನನಲ್ಲ ಚಕ್ರವರ್ತಿ ಸಾರ್ವಭೌಮನ ನನ್ನರ ಮನೆ ವೈಭವಕ್ಕಿಂತಲೂ ಏ ಕೃಷ್ಣನ ಶಯನಾಗ್ರಹವು ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಏ ಹಾಳು ಭೋಗ ವಿಲಾಸಗಳ ಭ್ರಮಣ ನನಗೇಕೆ ನಾನು ಬಂದ ಕಾರ್ಯವನ್ನು ಸಾಧಿಸುವೆನು ಅಷ್ಟೇ ಸಾಕು ಸಾತ್ಯಕಿ ಗೌರವೇಶ್ವರ ನಿನ್ನಲ್ಲಿ ಒಂದು ಮಾತಿದೆ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿದ್ದೇವರು ಅವರು ಎಚ್ಚರ ಬಳಿವರೆಗೂ ಈ ಪೀಠವನ್ನು ಅಲಂಕರಿಸು ಇರಲಿ ಸಾತ್ಯಕಿ ನಿನ್ನಲ್ಲಿ ಒಂದು ಮಾತಿದೆ ಏನು ಗೌರವೇಶ್ವರ ಅದೇನೆಂದರೆ ಪಾಂಡವರಿಗೂ ನಮಗೆ ಯುದ್ಧವು ಸಂಘಟಿತವಾಗಿದೆ ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು ಇದಕ್ಕೆ ನಿನ್ನ ಉತ್ತರ ಅದನ್ನು ಹೇಳಲು ಸಾಧ್ಯವಿಲ್ಲ
ಏಕೆ ಸಾಧ್ಯವಿಲ್ಲ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲಿರುವೆವು. ಓಹೋ, ಒಂದು ವೇಳೆ ಕೃಷ್ಣ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಯಾದವ ಕ್ಷೌರಿಕ ಸೈನ್ಯವು ನನ್ನ ಕೈ ಸೇರಿದಂತೆ ಸರಿ ಸೇರಿ ಎಂದೇ ಸರಿ. ರಾಜಾದಿ ರಾಜ ಮಾರ್ತಾಂಡ ತೇಜ ಭೋಮಂಡಲದ ಅಖಂಡ ಕೀರ್ತಿ ಪ್ರಚಂಡ ಚಕ್ರವರ್ತಿ ಸಾರ್ವಭೌಮನಾದ ನಾನು ಏ ಗೋಪಾಲಕನ ಪದತಲದಲ್ಲಿ ನನಗೆ ಯೋಗ್ಯವಾದ ಸ್ಥಳ ಅದು ಆತನ ಶಿರಭಾಗದಲ್ಲಿ. ಅದನ್ನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪೌರಿತ್ಯದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯಲು ಮುಂದಾಗಿರುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ. ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಸಂತೋಷವೇ. ಯುಧಿಷ್ಠರನು ತನ್ನ ನಾಲ್ವರು ಸಹೋದರರು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರುದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿದೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು
ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ನಾನಿಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸೇ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿ ಹಲವು ರಾಜರುಗಳ ಬೆಂಬಲವನ್ನು ಪಡೆಯುವುದು ಉಚಿತವಲ್ಲವೇ? ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಹಿತ ನುಡಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಏನು ಯಾವ ಇಚ್ಛೆಯಿಂದ? ಆದರೆ ಈ ಸಾರಿ ನಿಮ್ಮ ಕೃಷ್ಣನನ್ನ ಕೈಯ ಚೆನ್ನಾಗಿ ಸಿಕ್ಕಿಬಿದ್ದಿರುವನು ಅರ್ಜುನ, ಚೆನ್ನಾಗಿ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ, ನೀನು ಮರೆಯಬೇಡ. ಏನು ಮರೆಯಬೇಡ? ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವ ಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಪಾಂಡವರ
ದ್ರೌಪದಿಯು ಅಪಮಾನವು ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವು ಸಹಿಸದೆ ಮೊರೆ ಇಡಲು ಪರಿತದಿ ಬಂದ ಕಾಯ್ದ ನಿನ್ನೊಂದು ಹಿಂದೂ ಮೌನವೇ ಜನಾರ್ದನ ಬಂದು ಎಷ್ಟು ಹೊತ್ತಾಯಿತು ಎಲ್ಲರೂ ಕುಶಲವೇ ಶರಣದಲ್ಲಿ ಏಕೆ ಕುಳಿತೆ ಶಿರ ಪಾರ್ಶ್ವದಲ್ಲಿ ಪೀಠದಲ್ಲಿ ಧನಂಜಯ ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ಸ್ಥಾನ ಅದೇ ನನಗೆ ಮಹಾಪ್ರಸಾದ ಕೃಷ್ಣ ಯಾರು ಕುರುಚಕ್ರೇಶ್ವರ ಗುರುರಾಜ ಸೌಖ್ಯವೇ ಸಾರ್ವಭೌಮ ಬಂದವರು ತಾವಾದರೂ ನನ್ನ ಎಚ್ಚರಿಸಬಾರದಾಗಿತ್ತೆ ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ ಕೃಷ್ಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು ಆದರೆ ನಿನ್ನಂತಹ ನಿದ್ರಾವೇಶಧಾರಿಯಾದ ನಿನ್ನನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದಂತೆ ನಟಿಸಿ ಏನಿದ ಪ್ರಾರಂಭಿತವಾದ ಅರ್ಜುನ ಬಂದರೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ ಬಹಳ ಚೆನ್ನಾಗಿದೆ ಏನಿಂದ ಕಪಟ ನಾಟಕ ಹಾಗೇನಿಲ್ಲ ಬಾವ ನೀವು ಬಂದದನ್ನ ನಾನು ನೋಡಲೇ ಇಲ್ಲ ಒಂದು ವೇಳೆ ನಾನು ನೋಡಿದರೆ ನಾನೇ ನಿಮ್ಮನ್ನ ಸ್ವತಃ ಸ್ವಾಗತಿಸುತ್ತಿದ್ದೆ ಅದಿರಲಿ ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ ಕೃಷ್ಣ ಭೋರ್ಗರವ ಬಿರುಗಾಳಿಗೆ ಕಾರ್ಗಿಚ್ಚರಂತೆ ಕುರುಪಾಂಡವ ಭೀಕರ ಸಂಗ್ರಾಮವಾಗಿರುವುದು ಆ ಯುದ್ಧದಲ್ಲಿ ನೀ ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ ಬಲ್ಲಯ್ಯ ಇಹಲೋಕ ರಾಜರಾಳಿದ ವರ್ಮ ಅನುಜ
ಆಲೋಚಿತ ಭರತ ಕಳಿಯಿಂದ ಪ್ರಳಯದಿಂದ ರಾಮಯಾರಿಯೋ ರಾಮಯಾರಿಯೋ ರಾಮಯಾ ಕೃಷ್ಣ ಕೇವಲ ರಾಜ್ಯದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡದಾಣೆ ಮಡಿಯುವುದೇ ಬೇಡ ಸಿಗೋದನ ಬೇಡ ಕೃಷ್ಣ ರಾಜನೀತಿ ಶಾಸ್ತ್ರ ಧರ್ಮದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು ಎನ್ನಿ ನೀತಿ ವಚನಗಳನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸ ಭಾರತ ನೋಡಿದೆ ನಿಮ್ಮ ಅಣ್ಣನೊಡುವ ಮಾತುಗಳನ್ನ ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದಿರುವಂತೆ ತೋರುತ್ತಿದೆ ಹೌದು ಪರಮಾತ್ಮ ಈ ಉಮೇಶ್ ತಂಡಕ್ಕೆ ನಾನೇನು ಮಾಡಿದೆ ಪಾರ್ಥ ಪರಮಾತ್ಮ ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿತ್ತಾದ್ದರಿಂದ ಮೊದಲು ನನಗೆ ಸಹಾಯವನ್ನು ಮಾಡಬೇಕು ಸಾಧ್ಯವಿಲ್ಲ ಮುಕುಂದ ನೀನು ವೀರನು ನ್ಯಾಯಾಶೀಲನು ಆದ್ದರಿಂದ ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಆದುದರಿಂದ ನಿನ್ನ ಬಳಿಗೆ ಬಂದ ಈ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು ಸ್ವಲ್ಪ ಯೋಚಿಸಿ ನೋಡು ಸುಯೋಧನ ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹ ಇಲ್ಲ ಮತ್ತಾರ ವಿಚಾರದಲ್ಲಿ ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ ಮೊದಲು ನನಗೆ ಬೇಕಾದ ಅಧಿಕಾರವು ಆತನಿಗಿರುವುದು ಇದಕ್ಕೆ ನೀನೇನು ಹೇಳಿವೆ ಕೃಷ್ಣ ಆಹಾ ನಿಬ್ಬರಿಗೂ ಸಹಾಯ ಮಾಡುವೆನು ಈಗ ಕೇಳಿರಿ ಅಪ್ರತಿಮ ವೀರಭಟ್ರಿಂದ ಕೂಡಿದ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ ನಿರಸ್ತ್ರನು ನಿರಾಯುಧನೂ ಆದ ನಾನೊಂದ ಕಡೆ ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ ಹೇದುಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ನಿರಸ್ತ್ರನಾದ ಈತನು ಕಟ್ಟಿಕೊಂಡು ನಾನು ಮಾಡುವುದಾದರೂ ಏನು ಕೃಷ್ಣ ಸುಯೋಧನ ಪಾಂಡವರ ರಾಯಭಾರವನ್ನು ನೀನೇ ವಹಿಸಿಕೋ ಗುರುದೇವ ಬಲರಾಮ ಸಹಿತ ನನಗೆ ಅಕ್ಷೋಹಿಣಿ ಸೈನ್ಯವೇ ಬಂದು ನನ್ನ ಪಕ್ಷವನ್ನು ಸೇರಲಿ ಭಲೆ ಸುಯೋಧನ ಭಲೆ ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಬಯಸುತ್ತೀರಿ ಹಾಗೆ ಆಗಲಿ ನಾನು ಇನ್ನು ಬರುತ್ತೇನೆ ಇಷ್ಟದಂತೆ ಆಗಲಿ ಅರ್ಜುನ ಭಕ್ತರನ್ನು ಕಣ್ಸನ್ನೆಯಿಂದ ಎತ್ತರಿಸುವ ಏನಿನ ಕಪಟ ನಾಟಕವನ್ನು ನಾನರಿಯದವನೆಂದು ಭಾವಿಸಿರುವೆಯಾ ಬೋಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಬೋಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಸಮರ ಹೃದಾಗ ಪ್ರಚಂಡ ರಕ್ತ ಕೋಡಿಯ ಹರಿ ಮೃತ್ಯು ತೋಂಡವ ಪ್ರಳಯ ಸಿಂಹನಾದ ಸರಣಿ ಸಾಹಸ ಚತುರ ಹೇ ಗೌರವೇಶ್ವರ ರಾಜದಂತ ಕಳೈಕ ಸಹಿಸಲಾರ ಪ್ರಣದೋ ಅದೆಂತು ಪಾಲಿಪೆಯೋ ಓಡುವೆನು ನಿನ ಪಂಥ ಅಂತ ನಿಪುಣ ಅವತಾರ ಪುರುಷ ಮುಕುಂದ ನೀನು ಬಹುಪಕ್ಷ ಪಾತಿ ಪಾಂಡವರೆಂದರೆ ನಿನಗೆ ಬಹುಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಆದರೂ ಬೋಧಕವಿಲ್ಲ ಕೃಷ್ಣ ಸುಯೋಧನ ಇಂದಿಗೆ ನಾವೇ ಬೇರೆ ನೀವೇ ಬೇರೆ ಆದರೆ ನಿನ್ನಲ್ಲಿ ಒಂದು ಮಾತಿದೆ ಅದೇನು ಹೇಳು ಸುಯೋಧನ ಯುದ್ಧ ಕಾಲದಲ್ಲಿ ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ ವಚನ ಭ್ರಷ್ಟನಾದೆಯೋ ಜೋಕೆ ಪುನಃ ನಂದ ನಿನ್ನ ಭೇಟಿ ರಣಕೀಯದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ ರಾಜಿಕರ ವೀರ ಘೋಷದಲ್ಲಿ ಆಗ ತೋರುವೆ ಈ ನಿನ್ನ ಭಕ್ತ ಆಕ್ಷಾಯಣಿ ಸೈನ್ಯದ ಪಲಾಬಲವನ್ನು ಗೊತ್ತಾಗುವುದು ನಿನ್ನ ನಡೆಯ ಭಾವ ಇಷ್ಟ ಈ ತುಚ್ಛ ಮನೋಭಾವನೆಯನ್ನು ಬಿಡು
ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಇದೋ ಎಚ್ಚರ. ಸಾರ್ಥಕವಾಯಿ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಕನು ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ನಿರಾಸ್ತ್ರನು ನಿರಾಯುಧನಾದ ನನ್ನ ನಂಬಿ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ. ಹರಿತವಾದ ಗಡ್ಡವನ್ನು ಬಿಸಿಟು ವರೆಯನ್ನು ಆಶ್ರಯಿಸುವ ಮಂದ ಮತಿಗಳಂತೆ ಮುಂದೆ ರಣ ದುರಂಧರಾಗಿ ಮೆರೆತಿರುವ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಡದೆ ನನ್ನನ್ನೇಕೆ ಕೇಳಿಕೊಂಡೆ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಾಶ್ವಗಳ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಪ್ರಪಂಚವೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ವಾಸುದೇವ, ನನ್ನನ್ನು ದೇವರು ದೇವರು ಎಂದು ಕೊಂಡಾಡುತ್ತಿರುವೇಕೆ? ಅಂತಹ ದೈವತವು ನನ್ನಲ್ಲೇನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಇಂದ್ರಜಾಲವೇ. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ದದದಿ. ವಾಸುದೇವ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬರದಿ. ವಾಸುದೇವ, ಮುರಹರಿ ನಿನ್ನಯ ಒಲುಮೆಯ ಬರದಿ, ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ, ಕಾತುರ ವೇತ ವಿಜಯ ವಿಜಯ, ಕಾತುರ ವೇತಗೆ ವಿಜಯ, ಕರದಲ್ಲಿ ಗಾಳಿಯ ಇಳಿಸಿದೆಯೋ ದೃಢದೇ. ಪಾರ್ಥ, ವಾಸುದೇವ,
ಬೆಗೆಡದಿರು ಜೋಕೆ ಕಡು ನೀರಲಿ ನೆನೆಸಿ ಗೆಡದಿರು ಜೋಕೆ ಕಡು ನೀರಲಿ ನೆನೆಸಿ ಕಾತುರ ಬೇತಕ್ಕೆ ವಿಜಯ ವಿಜಯ ಕಾತುರ ಬೇತಕ್ಕೆ ವಿಜಯ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಗೃಹದಲ್ಲಿ ಪರವೆ ಪರಮಾತ್ಮ ಅನವರತವು ನಿನ್ನ ಗೃಹದಲ್ಲಿ ಪರವೆ ಮನದನು ಮಾನವ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಪಾರ್ಥ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿ ಕುಂತಿದೇವಿ ಸಹ ತಿಳಿಸಡೆ, ನಾನಿನ್ನು ಬರುತ್ತೇನೆ. ಆಜ್ಞೆ ಮಾಧವ. Thank you.
ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಘೋರ ಹತ್ಯೆ. ಒಂದು ಕಡೆ ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ ಇನ್ನು ಮುಂತಾದ ಮಹಾರಥಿಗಳಿಂದ ಕೂಡಿದ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಂಚ ಪಾಂಡವರು ಅವರ 7 ಅಕ್ಷೋಹಿಣಿ ಸೈನ್ಯದಳ ಮಾತ್ರ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟು ಜನರು ಹತರಾಗಿ ಎಷ್ಟು ಜನರು ಉಳಿಯುವರೋ ಎಂಬುದನ್ನು ಮುಂದೆ ನೀನೇ ನುಡಿಯುವಂತೆ. ರುಕ್ಮಿಣಿ, ಯುದ್ಧವು ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸವೆಂದು ತಿಳಿ. ಕುಮಲಾಂಗಿ ವಿಫಲ ವಾಯ್ತೆ
ಸಮರದಿಂದ ಎಂದೋ ಧರಣಿ ಪಾಪ ಹಾರಿಣಿ ಧರಣಿ ಪಾಪ ಹಾರಿಣಿ ಧರಣಿ ಪಾಪ ಹಾರಿಣಿ ಧರಣಿ ಪಾಪ ಹಾರಿಣಿ ಧರ್ಮವು ರೂಪುಗೊಳ್ಳಲೇಕೆ ಪ್ರಾಣೇಶ್ವರ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ಶಾಂತಿಯ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ, ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಆದ್ದರಿಂದ ಯುದ್ಧವೆಂದು ಅವಶ್ಯಕ. ಆದರೂ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ಆ ನನ್ನ ಯುದ್ಧದ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರ ಭಾರತ ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನೂ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವನು. ನಿಮ್ಮ ಸ್ಪರ್ಶ ಮೃತ ಸಂಜೀವಿ, ಕೇವಲ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೇ ಜಯಿಸಬಲ್ಲೆನೆ. ಅದನ್ನೊಳಗೆ ಈ ರಕ್ತಪಾತದ ಅವಶ್ಯಕತೆ ಆದ್ರೆ ಕಾಳಸರ್ಪ ಕಚ್ಚಿದವರನ್ನು ಮೃತ್ಯು ಮೇಘದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅಂಗವನ್ನು ಛೇದಿಸಿದವರೆಗೂ ಮತ್ಯಾವ ಉಪಾಯ ಇಲ್ಲ ಪ್ರಿಯಮೆ. ಆರ್ಯ ವರ್ತಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತದ ಕಣವು ಹೆಚ್ಚಿಸಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವರಿಲ್ಲ. ಪ್ರಿಯ ರುಕ್ಮಿಣಿ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲಿ? ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಪ್ರಯತ್ನವು ವಿಫಲವಾಗುವುದು ಖಂಡಿತ. ಸಂಭ್ರಮದಲ್ಲಿ
ಸಾಧು ಗೈದಮ್ಮ ಹೃದಯ ರಂಗವ ಸಾಧು ಗೈದಮ್ಮ ಹೃದಯ ರಂಗವ ಓದಲಿ ಸೆಳೆದ ಸರಬಲ ಶ್ರೀ ಓದಲಿ ಸೆಳೆದ ಸರಬಲ ಶ್ರೀ ಪುರಿ ರಾಜ ವೇದಿ ಹುಟ್ಟು ಪರಮಾ ಶ್ರೀ ಶೇ
ಜಗರನೆ ಪೂಜತೆ ಎಳೋ ಇತಿಲೆತೆಯಿ ಪೂಜತೆ ಎಳೋ ಇತಿಲೆತೆಯಿ ಪ್ರಜುರಮಗಿ ಇರುತಲಿ ವರೆ ಉದರ್ಮ ಪ್ರಜುರಮಗಿ ಇರುತಲಿ ವರೆ ಜಾತಿ ಭೇದಗಳಿಂದ ಜನರು ಉದರ್ಮ ಜಾತಿ ಭೇದಗಳಿಂದ ಜನರು ನೀತಿ ಮಾರ್ಗದಿ ಬಾಳ್ವರೆ ನೀತಿ ಮಾರ್ಗದಿ ನೀ ಬಾಳ್ವರೆ ಬಾರ ಕಾಪುರಿ ರಾಜವೇದಿ ಪರಮಾಶ್ರೀ ಶೇಖರನೇ ಪಾಲಾ ನೇತ್ರನ ಭಯ ದಿಪ್ರಜಗ ಶ್ರೀಮದಿಂದಾಯಿ ಹರ ಪೇಳಿ ಉತ್ತರ್ಮ ಶ್ರೀಮದಿಂದಾಯಿ ಹರ ಪೇಳಿ ಬಾರಕಾಪುರಿ ರಾಜ ಪೇಳಿ ಪರಮಾ ಶ್ರೀ ಶೇಖರ ದೇ ಮನೆ ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಒಳಗೂಡಿ ಸುಖ ಸೌಖ್ಯದಿಂದಿರುವರು ಕೃತೋರ್ಮನಾದಲ್ಲಿ ನೀನು ಅದನ್ನು ತಿಳಿಸುವಂತನಾಗು ಅಪ್ಪಣೆ ಮಾ ಪ್ರಭು ಅಲ್ಲದರ ಕೇಳು ಕೇಳುವೆ ಅಲ್ಲದರ ಕೇಳು ಕೇಳುವೆ ಅಲ್ಲದರ ಕೇಳು ಕೇಳುವೆ ರಾಜ್ಯದ ಪರಿಯನ್ನು ವಿವರಿಸೆನಿ ಕಲೆ ರಾಜ್ಯದ ಪರಿಯನ್ನು ವಿವರಿಸೆನಿ ಕಲೆ ಅಲ್ಲದರ ಕೇಳು ಪೇಳುವೆ ಅಲ್ಲದರ ಕೇಳು ಪೇಳುವೆ ಅಲ್ಲದರ ಕೇಳು ಪೇಳುವೆ ಮಹಾಪ್ರಭು ತೋರ್ಮ ಪ್ರಜೆಗಳೆಲ್ಲರೂ ಪರಿಪರಿ ವಿಧದಲ್ಲಿ ಪ್ರಜೆಗಳೆಲ್ಲರೂ ಪರಿಪರಿ ವಿಧದಲ್ಲಿ ನೇಮವ ಬಿಡದೆ ಪಾಲಿಸುತ್ತಿದ್ದರು ನೇಮವ ಬಿಡದೆ ಪಾಲಿಸುತ್ತಿದ್ದರು ಅಲ್ಲದರ ಕೇಳು ಪೇಳುವೆ ಅಲ್ಲದರ ಕೇಳು ಪೇಳುವೆ ಅಲ್ಲದರ ಕೇಳು ಪೇಳುವೆ ಮಹಾಪ್ರಭು ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಎಲ್ಲರೂ ಸುಖ ಸೌಖ್ಯದಿಂದ ಇರುವರು ಮತ್ತೇನ ಅಪ್ಪಣೆ ಮಹಾ ಬಹಳ ಸಂತೋಷ ನೀವು ಪಿಡವನ್ನು ಅಲಂಕರಿಸು ಅಪ್ಪಣೆ ಮಹಾ ಅಕ್ರೂರ ಮಹಾಪ್ರಭು ಪೇಳೈ ಸೈನ್ಯದಿನ ತಾನೆ ಯಮ ಸೈನ್ಯದ ರೀತಿಯ ಪೇಳೈ ಸುಧರ್ಮ ಸಕಲ ಭೂಷುರ ಉದರ್ಮ ಸುತ್ತಲ್ ರೋತಿ ಹೇ ಸಕಲ ಭೂಷುರ ಮೋತಿ ಪಿಂಡಿ ಜುತೇಲೆ ಉದರ್ಮ ಮೋತಿ ಪಿಂಡಿ ಜುತೇಲೆ ಥಲ ಪರ ಮಿತ್ರರಂತೆ ಬಾಳುತಿ ಪರೆ ಮಿತ್ರರಂತೆ ಬಾಳುತಿ ಪರೆ ಮಿತ್ತರಿಸಿ ಯಮ ಸೈನ್ಯದ ಕೀರ್ತಿಯ ಪೇಳೈ ಸೈನ್ಯದಿನ ತಾನೆ ಯಮ ಸೈನ್ಯದ ರೀತಿಯ ಪೇಳೈ ಅಕ್ರೂರ ನಮ್ಮ ರಾಜ್ಯವನ್ನು ಯಾವ ರೀತಿ ಹಿಂದಿಟ್ಟಿರುವೆ ಅದನ್ನು ತಿಳಿಸುವಂತ ನಾವು ಹತ್ತಿ ಹಿಂದಲಿಂದಲೂ ಬಂದು
ಮಹಾಪ್ರಭು ಅಕ್ರೂರ ಬಹಳ ಸಂತೋಷ. ನೀನು ಪೀಡವನ್ನು ಅಲಂಕರಿಸು ಮಹಾಪ್ರಭು. ಉತ್ತಮ ಅಕ್ರೂರ सारा सुख दिखो विघा राजवो हर माग होते मेरी मेरक ते दी राज ते मेरी मेरक ते दी राज ते सात तम सु सात ही जाते सीमांत राम खड़ा तो लो गए सात तम तो सात ही जाने सीमांता ना देनो ना अकुरा महाप्रभु कुतर्मा महाप्रभु ನಿಮ್ಮಂತ ಕುತರ್ಮನು ನಿನ್ನಂತ ಅಕ್ರೂರನು ಇರುವಾಗಲೇ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ ಪ್ರಭು. ಯಾರಲ್ಲಿ ನಿಮ್ಮ ಶಿಷ್ಯರಾದ ದುರ್ಯೋಧನ ಏನು ನನ್ನ ಶಿಷ್ಯರಾದ ದುರ್ಯೋಧನು ಬರುತ್ತಿರುವನಿ ರಾಜ ಮರ್ಯಾದೆಯಿಂದ ಕರೆತನಿದೆ. ನಮಸ್ಕರಿಸುವೆನು ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ ನನ್ನ ಅರಮನೆಯಲ್ಲಿರುವ ಗಾನ ನರ್ತಕಿಯನ್ನು ಬರಮಾಡಿ. ನಲಿದಾಡಿದೆ ಅಂದದ ಶಿಲೆ ಎರಡು ನಲಿದಾಡಿವೆ ಅರೆರೆ ಬನ್ನೀರ ಪರಿಮಳ ಹೂವಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಮೋಹಿನಿ ಎನ್ನುವುದು ಇವಳೆಸರಲ್ಲವೇ ಮನ ಮೋಹ ತೋಂದಿದ ಚೆಲುವಲ್ಲವೇ ಮೋಹಿನಿ ಎನ್ನುವುದು ಇವಳೆಸರಲ್ಲವೇ ಮನ ಮೋಹ ತುಂಬಿದ ಚೆಲುವಲ್ಲವೇ ನಾಯಕಿಯೇ ನಿನಗೆ ಚೆಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿವೆ ಅರೆದು ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ
ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದದ್ದ ರೀ 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 ರಿ ದಸ ರೀ 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 ರಿ ದಸ ಗಾರಿ ಗಾರಿ ಗರಿ ಸತ್ ಸತ್ ಸ ದುರ್ಯೋಧನ ಗುರುದೇವ ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ ಕ್ಷೇಮವೇ ಬಂದ ಸಮಾಚಾರವೇನು ದುರ್ಯೋಧನ ಗುರುದೇವ ನಿಮ್ಮ ದಯೆಯಿಂದ ಎಲ್ಲರೂ ಸುಖ ಸೌಖ್ಯದಿಂದಿರುವರು ದುರ್ಯೋಧನ ಗುರುದೇವ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿದೆ ಆ ಯುದ್ಧದಲ್ಲಿ ಸಹಾಯವನ್ನು ಕೇಳಲು ನಾವು ದ್ವಾರಕೆಗೆ ಹೋಗಿದ್ದೆವು ಸಮಯಕ್ಕೆ ಸರಿಯಾಗಿ ಪಾರ್ಥನು ಅಲ್ಲಿಗೆ ಬಂದನು ಆಗ ಆ ಪಾರ್ಥನು ಕೃಷ್ಣನನ್ನು ಪಡೆದುಕೊಂಡನು ಆದರೆ ನಾನು ಮಾತ್ರ ಅಕ್ಷೋಹಿಣಿ ಸೈನ್ಯದ ಸಮೇತ ನಿನ್ನ ಸಹಾಯವನ್ನು ಪಡೆದುಕೊಂಡು ಬಲೇ ಬಲೇ ದುರ್ಯೋಧನ ಬಿಡು ಮನ ಸೋಗವ ಭಯವನ್ನು ಬಿಡುವ
ಗುರುರಾಜ, ಮಂದ್ರ ದೇಶಾಧಿಪತಿಯಾದ ಸಲ್ಲೆನನ್ನು ನಿನ್ನ ಪಕ್ಷಕ್ಕೆ ಬಲಪಡಿಸಿಕೊ. ನಾನು ಬರುವ ಪಯಂತರ ನಾನು ಈ ನನ್ನ 11 ಅಕ್ಷಾಯಿನಿ ಸೈನ್ಯವೇನೆ ಆಜ್ಞೆಯನ್ನು ಮಾಡುವೆನು. ನಡೆ ದುರ್ಯೋಧನ, ನಡೆ. ಹಾಗೆ ಆಗಲಿ ಗುರುದೇವ, ನಾನಿನ್ನು ಬರುವೆನು. ಆಹಾ, ಏಕಗೋ ನನ್ನ ಮನಸ್ಸು ಬಹಳ ಗೋಚರವಾಗುತ್ತಿರುವುದಲ್ಲ. ಆಹಾ, ನನ್ನ ಈ ಮನಸ್ಸೋಗ್ಯವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವೆನು. ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಪಡೆದದ್ದಾಯಿತು. ಇನ್ನು ಈ ಧರೆಯಲ್ಲಿ ನನ್ನನ್ನು ಗೆಲ್ಲುವವನು ಅವನಿರುವನು. ಹೋಗಿ ಬಲು ಸಡಗರದಿಂದ ಕಡಿದು ಬಡಿದು ನಾವು ಕಡಿ ಬರೆಪುಗಳ ಒಡೆದ ಹೋಗಿ ಬಲು ಸಡಗರದಿ ಸಡಗರ ನಡುಗಿಸಿಕೊಂಡು ಹೋಗಿಗಳ ಹೊರಗಡ ನಡುಗಿಸಿಕೊಂಡು ಹೋಗಿಗಳ ಕಟ್ಟಿಸಿ ರಕ್ತವ ನಿಕ್ಕುವ ಬಲಿಯ ಕಟ್ಟಿಸಿ ರಕ್ತವ ನಿಕ್ಕುವ ಬಲಿಯ ಹೊರದಿಸಿದ ಚೇದಿತೆ ಬಲಿಯ ಕಡುದು ರಕ್ತ ದುರುಳಗದೆ ಹೊರದಿಸಿರಬೇ ಹೊರದಿಸಿರಬೇ ಹೊರದಿಸಿರ ಚೇದಿತೆ ಬಲಿಯ. ಆಗಲೇ ನನ್ನ ಅಗ್ರಜನಾದ ಬಲಭದ್ರನ ಹತ್ತಿರ ಹೋಗಿ ಯುದ್ಧಕ್ಕೆ ಸಹಾಯವನ್ನು ಪಡೆದುಕೊಂಡು ಬಂದಿರುವನು. ನನ್ನ ಅಗ್ರಜನಾದ ಬಲಭದ್ರನು ಹಲಾದ್ರನಾಗಿ ನಿಂತರೆ ಪಾಂಡವರು ನಾನು ಗೆಲ್ಲಿಸಬಹುದೇ? ಓಹೋ, ಈಗ ತಿಳಿಯಿತು. ನನ್ನ ಮಾಯಿಂದ ಒಂದು ಗೋವನ್ನು ನಿರ್ಮಿಸಿ ಅದಕ್ಕೆ ನಮ್ಮ ಅಗ್ರಜನಿಂದ ಸಾವು ಉಂಟಾಗುವಂತೆ ಮಾಡುವನು. ಆಗ ಗೋಹತ್ಯಾ ದೋಷ ಪರಿಹಾರವನ್ನು ಕೇಳಲು ನನ್ನ ಬಳಿಗೆ ಬರುವನು. ಆಗ ಮುಂದಿನ ಕಾರ್ಯವನ್ನು ಹೆಚ್ಚುವನು. ಅಗೋ, ಅಣ್ಣನಾಗಲೇ ವಿಹಾರಕ್ಕಾಗಿ ಉದ್ಯಾನವನಕ್ಕೆ ಬರುತ್ತಿರುವನು. ಎಲೆ ಯೋಗಮಾಯಿ, ಜಾಗೃತಳಾಗು, ಬೇಗ ಪಶುರೂಪವನ್ನು ತಾಳಿ ನನ್ನ ಅಗ್ರಜನಾದ ಬಲಭದ್ರನ್ನು ಹಿಂಬಾಲಿಸು. ಓಹೋ, ಏನು, ಯಾವುದೋ ಒಂದು ಗೋವು ನಮ್ಮನೇ ಹಿಂಬಾಲಿಸುತ್ತಿರುವುದಲ್ಲ. ಓಹೋ ಓಹೋ, ಅದನ್ನು ಬೆದರಿಸಿ ನೋಡುವೆನು. ಅಯ್ಯೋ ವಿಧಿಯೇ, ಏನು, ನಾನು ಒಡೆದ ಕಲ್ಲಿನಿಂದ ಮರಣ ಹೊಂದಿತಲ್ಲ ಹೀಗೋ. ಅಯ್ಯೋ, ಮುಂದೇನು ವಿಧಿ? ಕಟ್ಟ ಕಟ್ಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕಟ್ಟ ಕಟ್ಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಮುಟ್ಟಿದ ತಕ್ಷಣ ಬಿಟ್ಟಿದ್ದು ಪ್ರಾಣವು ಗೋವು. ಮುಟ್ಟಿದ ತಕ್ಷಣ ಬಿಟ್ಟಿದ್ದು ಪ್ರಾಣವು ಗೋವು. ಸಟ್ಟನೆ ಒದಗಿತು ಗೋಹತ್ಯವು ಎನಗೆ. ಸಟ್ಟನೆ ಒದಗಿತು ಗೋಹತ್ಯವು ನನಗೆ. ಏನ ಮಾಡಲಿ ನಾ? ಕಟ್ಟ ಕಟ್ಟ ಗೋಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ನಾನು ಮುಟ್ಟಿದ ಕ್ಷಣವೇ ಗೋವು ಪ್ರಾಣವನ್ನು ಬಿಟ್ಟಿದ್ದಲ್ಲ. ಅಯ್ಯೋ, ಈ ಗೋಹತ್ಯಕ್ಕೆ ಪರಿಹಾರವೇನು? ಪರಿಹಾರವೇನು? ಕೃಷ್ಣ ಬೇಗ ಬಾ, ಕೃಷ್ಣ ಬೇಗ ಬಾ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕೃಷ್ಣ ಅಗ್ರಜ ಒಂದನೇ ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಬಾ ಅಗ್ರಜ. ಕೃಷ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಅಗ್ರಜ? ಕೃಷ್ಣ, ನಾನು ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಗೆ ಹೋಗಿದ್ದೇನು. ಅಲ್ಲಿ ಒಂದು ಗೋಹು ನನ್ನನ್ನು ಹಿಂಬಾಲಿಸಿತು. ಅದನ್ನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದೆ. ಅಷ್ಟರಲ್ಲಿಯೇ ಮರಣ ಹೊಂದಿತ್ತು ಕೃಷ್ಣ, ಮರಣ ಹೊಂದಿತ್ತು. ಅಗ್ರಜ, ಏನು ಗೋಹತಿ? ಶಿವಶಿವ, ಏನು ಗೋಹತಿ ಅಗ್ರಜ? ನೀನು ಯಾದವ ವಂಶ ಸಂಭೂತನಾಗಿ ಇಂತಹ ಕಾರ್ಯವನ್ನು ಮಾಡಬಹುದೇ? ಅದಕ್ಕೆ ಏನು ಮಾಡುವುದು ಕೃಷ್ಣ? ಪ್ರಪಂಚದಲ್ಲಿ ಗೋಹತ್ಯೆ ಶಿಶು ಹತ್ಯೆ ಮಾಡಿದವರಿಗೆ ರವರವಾದಿ ನರಕವು ಪ್ರಾಪ್ತಿಯಾಗುವುದೆಂದು ಶಾಸ್ತ್ರವಿರುವುದು. ಈಗಿರುವಲ್ಲಿ ಮಾಡುವುದಾದರೂ ಏನು ಅಗ್ರಜ? ಹಾಗಾದರೆ ಏನು ಮಾಡುವುದು ಕೃಷ್ಣ? ಹಾಗಾದರೆ ಏನು ಕೇಳು ಅಗ್ರಜ.
ಇಂದಿನಿಂದ ನೀನು 21 ದಿನದ ಯಾತ್ರೆಯನ್ನು ಹೊರಟವು. ಅನೇಕ ಪುಣ್ಯ ನದಿಗಳ ಸ್ನಾನ ಮಾಡುತ್ತಾ ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಗೋತ್ಸವ ಭಗವತ್ಸೇವನ್ನು ನಡೆಸಿದರೆ ಅಲ್ಲಿಗೆ ನಿನ್ನ ಪಾಪವು ಪರಿಹಾರವಾಗುವುದು. ಕೃಷ ಏನು ಕೃಷ್ಣ 21 ದಿವಸ ಬುರುಪ್ರದಕ್ಷಿಣೆಗೆ ಹೊರಡುವುದೇ? ಹಾಗಾಗಲಿ ಕೃಷ್ಣ, ನಾನು ಈಗಲೇ 21 ದಿವಸ ಬುರುಪ್ರದಕ್ಷಿಣೆಗೆ ಹೊರಡುವೆನು. ಆಗಲಿ, ಎಚ್ಚರ. ರಾಜ್ಯದ ಕೃಷ್ಣ ಅಗ್ರಜ ರಾಜ್ಯದ ಕಡೆ ಎಚ್ಚರವಾಗಿ ಇರುವಂತಾಗು. ನಾನು ಈ ನನ್ನ ಕಷ್ಟವನ್ನು ಪರಿಹರಿಸಿಕೊಂಡು ಬರುವ ತನಕ ರಾಜ್ಯವನ್ನು ನೀನೇ ನೋಡಿಕೊಳ್ಳುವಂತ ನಾವು ಕೃಷ್ಣ ನೋಡಿಕೊಳ್ಳುವಂತ. ಇದು ಹೋಗುವುದನ್ನು ಸರಿ, ನೀನು ಆ ಯುದ್ಧದಲ್ಲಿ ಆ ದುರ್ಯೋಧನಿಗೆ ಸಹಾಯ ಮಾಡುವೆಂದು ಅಭಯುತ್ತಿರುವಲ್ಲ, ಮುಂದೆ ಅವನ ಧ್ವಜ ಆ ದುರ್ಯೋಧನನು ಯುದ್ಧವು ಸದ್ಯಕ್ಕೆ ನನ್ನ ಕಷ್ಟವನ್ನು ಪರಿಹರಿಸಿಕೊಂಡರೆ ಸಾಕು, ನಾನು ಈಗಲೇ ಹೊರಡುವೆನು ಕೃಷ್ಣ, ಈಗಲೇ ಹೊರಡುವೆನು. ಹಾಗೆ ಆಗಲಿ ಧ್ವಜ, ಈಗ ನಾನು ಮಾಡಿದ ಉಪಾಯವೇನೋ ಸರಿ, ಅಣ್ಣನ 21 ದಿನದ ಯಾತ್ರೆ ಮುಗಿದರೊಳಗಾಗಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸಿಬಿಡುವೆನು. Thank you.
ವಾಸುದೇವ, 12 ವರ್ಷ ವನವಾಸ ಅಜ್ಞಾತವಾಸಗಳನ್ನು ಕಳೆದಿದ್ದಾಯಿತು. ಇನ್ನೂ ನಿನ್ನ ದರ್ಶನವಾಗಲಿಲ್ಲ. ಈ ಸಂಧಿಗಾಗಿಯೇ ನಿನ್ನನ್ನು ಕಾಯುತ್ತಿರುವೆವು. ಪ್ರಾಣೇಶ್ವರ, ಸಂಧಿಗಾಗಿ ಹೋದ ಅರ್ಜುನನು ಕೃಷ್ಣನನ್ನು ಕರೆತರಲಿಲ್ಲವೇ? ದ್ರೌಪದಿ, ಕಳೆದು ಹೋದ ದುರ್ಗಳ ಬಗ್ಗೆ ನೆನೆದು ಹೇಗೆ ನಿನ್ನ ಮಾಸ್ತರನ್ನು ಆಶಪಡಿಸಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಚಿಂತೆ ಬಹುಬೇಗ ನಾಶವಾಗುವಲ್ಲವೋ, ಸರಿತವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಏನು ಬಿಟ್ಟಿಲ್ಲ ಅರಣ್ಣ, ಏನಿನ್ನ ವಂಚದಳದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಭೈವರನ್ನು ಪ್ರಾರ್ಥಿಸಿದ ಆ ವಿಷನ್ ತಗೊಳ್ಳದೆ ನಮಗೆ ಶಾಂತಿ. ದೂತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಆಹ್ವಾನಿಸಿ ಕೋಲ ಕಷ್ಟಪಡಲಿಲ್ಲದೆ ನೆರಳ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ, ನನ್ನ ತೊಡೆಯನ್ನು ಅಲಂಕರಿಸೆಂದು ತೊಡೆ ತಟ್ಟಿ ಕರೆದಲ್ಲ ಆಕುಳದ ಕುಂದಿ ಕಾಣವ. ಆದರೂ ಶಾಂತಿ, ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವಾಸವನ್ನು ಕಾಣಲ್ಲ. ಆಗಲೂ ಶಾಂತಿ. ಚೇ ಚೇ, ಏನೋ ಅದನ್ನೆಲ್ಲ ಸ್ಮರಿಸಿ ಬರಲಿಲ್ಲ. ದುರುಳಕ್ಕವು ಗೌರವನ್ನು ಭರಣಗೊಳಿಸದ ತಲೆಯಲ್ಲಿರಲು ಕೇಳಲಿಲ್ಲ. ದುರುಳಕ್ಕವು ಗೌರವನ್ನು ಭರಣಗೊಳಿಸದ ತಲೆಯಲ್ಲಿರಲು ಕೇಳಲಿಲ್ಲ. ರಣದವರ ರಕ್ತಪಾನ ಮಾಡದಿರುವೆ, ರಣದವರ ರಕ್ತಪಾನ ಮಾಡದಿರುವೆ. ಹತ್ತಿಯ ಮುಡಿ ಮುಟ್ಟಿದವರ ಸುತ್ತಿಕೊಳ್ಳುವೆ, ಅವರ ಹೆಚ್ಚಿನಲ್ಲುವೆ ತಲೆಯ ಸುತ್ತಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವರ ಸುತ್ತಿಕೊಳ್ಳುವೆ, ಅವರ ಹೆಚ್ಚಿನಲ್ಲುವೆ ತಲೆಯ ಸುತ್ತಿಕೊಳ್ಳುವೆ. ಗಣಪತಿ ತಲೆ ತಟ್ಟಿ ಮೆಟ್ಟಿ ನಿಲ್ಲುವೆ, ಗಣಪತಿ ತಲೆ ತಟ್ಟಿದವರ ಮೆಟ್ಟಿ ನಿಲ್ಲುವೆ ತಲೆಯ ಸುತ್ತಿಕೊಳ್ಳುವೆ. ದುರ್ಣಕವು ಅವರನ್ನು ಮರಣಗೊಳಿಸದ ತಲೆಯಲ್ಲಿ ನಲು ಬಿಡುವೆ, ನಳದೊಳವರ ರಕ್ತಪಾನ ಮಾಡಿರುವೆ. ನಳದೊಳವರ, ನಳದೊಳವರ, ನಳದೊಳವರ ರಕ್ತಪಾನ ಮಾಡದಿರುವೆ. ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಪುರರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳಲಾಗುತ್ತೆ. ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ಬಲೆ ಸಹೋದರ, ಪಾಂಡವರ ಅಭಯದಾನಾದ ಶ್ರೀಕೃಷ್ಣ ಪರಮಾತ್ಮನು ಇನ್ನೇನು ಬರುವನು, ಇನ್ನೇನು ನಮ್ಮ ಸಭೆಯನ್ನು ಆಗಮಿಸುವನು. ಅವನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ.
ನೀವು ನನ್ನ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ, ಅಪಾರವಾದದ್ದು. ಧರ್ಮನಂದರ, ನನ್ನನ್ನೇಕೆ ಇಷ್ಟೊಂದು ಹೊಳುತ್ತಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ವಸ್ತ್ರವಾದ ರಾಜ್ಯದ ಆಸೆಯಾಗಿ ಸಕಲಕ್ಕೊಂದು ಬಾಧನ ಕಾಲದಿಂದ ಆಗುವ ಪ್ರಯೋಜನವಾದರೂ ಏನು? ಉಭಯರು ಶಾಂತಿಯಿಂದ ಬಾಳಲು ಉಳಿತಲವೇ ಪ್ರಭು. ಅಂದರೆ ನಿನ್ನ ಮಾತು ಹೇಳ್ತಾ ಪರಮಾತ್ಮ ಸಂದಿನ ಸಂದಿನ
ಆಕ್ರದನೆಂಬ ಘಟ್ಟ ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ನಮ್ಮ ಹೇಳಿ ಧರ್ಮವನ್ನು. ಭೀಮಸೇನ, ಹಾಗಾದ್ರೆ ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಇದಕ್ಕೆ ಅಗ್ರಜನ ಮಾತಂದೆಯನ್ನು ಮೋದಿಸಿ ನಮ್ಮನ್ನೇಗೆ ಸಜೀವವಾಗಿ ಕೊಲ್ಲುತ್ತೀರಿ? ಹಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಹೋಗಲಾಡಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ಅರ್ಜುನ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಒಪ್ಪಿಕೊಂಡಿರುವಾಗ ಇಂದು ಮಹಾಮೇಧಾವಿಗಳಾದ ನಕುಲ ಸಹದೇವರು ತಮ್ಮ ಅಗ್ರಜನ ಮಾತಿಗೆ ಅನುಮೋದಿಸಿರುವರೇ. ಹಿಂಗಿ ಗುಪ್ಪನ ನರೇಂದ್ರ ನಂಬಿ ಏಕಮ್ಮ ನಿಮ್ಮಳ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ನಿರೀಕ್ಷಿಸುತ್ತಿರುವ ಈ ನಿರ್ಭಾಗ್ಯ ಪತಿಗಳ ಅಭಿಪ್ರಾಯ ನನಗೆ ಸರ್ವೇಶ್ವರ ಕರ ಮುಗಿದು ಬೇಡುವೆನಾ
ಅಭಿಪ್ರಾಯ ಸರ್ವಸಮ್ಮತ ಹಾಗೂ ಲೋಕಸಮ್ಮತ ಇವರು ನನ್ನ ಪತಿ ಅಲ್ಲವೇ ಕೃಷ್ಣ ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನು ತಿಂದ ಬಂದ ಬಕರನ್ನು ಕೊಂದ ಮಹಾದೋಷ ನಿಮಗೇಕೆ ಬೇಕು ಈ ದಂಭದ ಹೋರಾಟ ಗದೆಯನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ದಶನಾಮಧಾರಿ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದ ಮಹಾ ಶೌರಿ ನಿಮಗೆ ಬೇಕು ಈ ಗಾಂಧೀವ ದೇವಿ ಗಾಂಧೀವವನ್ನು ಬಿಸುಟು ಕೈಗೆ ಬಳೆಯನ್ನು ತಟ್ಟುಕೊಳ್ಳಿ ಇವರು ಇವರು ನನ್ನ ಪತಿಗಳಲ್ಲ ಕೃಷ್ಣ ಇವರು ನನ್ನ ಪತಿಗಳಲ್ಲ ಈ ಪಾಂಚಾರಿಯ ಪಾರಿನ ನಿನ್ನ ಅನುಗ್ರಹ ಬಂದಿದ್ದರೆ ಸಾಕು ನಾನೇ ರಣಾಂಗಣವನ್ನು ಪ್ರವೇಶಿಸಿ ನನ್ನ ತಂದೆಯ ಒಂದು ಅಕ್ಷೋಹಿಣಿ ಸೈನ್ಯ ಬಲವನ್ನು ತೆಗೆದುಕೊಂಡು ಹೋಗಿ ನನ್ನ ಪುತ್ರನಾದ ಅಭಿಮನ್ಯು ಘಟೋದ್ಗದರೆ ಯುದ್ಧ ಮಾಡಲಿ ಯಾರೇ ಕುರು ಭೈರವಿಯಾಗಿ ಅವರ ಬಿಸಿ ರಕ್ತದಿಂದ ರಕ್ತ ದೋಪುಲಿಯನ್ನು ಮಾಡಿ ಸುಮ್ಮನೆ ಕೇಳಿದನಷ್ಟೇ ಅವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ ಬಿಡು ನೀನು ಕೇಳಲಿಲ್ಲವೇ ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ನನಗದೊಂದು ತಿಳಿದಯ್ಯ ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ ಏಕೆ ಏನ್ ನೋಡಿದ ನಾಲ್ವರು ಪತಿಗಳಲ್ಲವೇ ಅವರೇ ಅದನ್ನು ಬಗೆಹರಿಸಲಿ ಅದಕ್ಕೂ ಈ ಭೀಮನಿಗೂ ಯಾವ ವಿಧವ ಸಂಬಂಧವಿಲ್ಲ ಸಂಬಂಧವಿಲ್ಲ ಅಬ್ಬ ಸಂಬಂಧವಿಲ್ಲ ಬಂಡ ದುಶಾಸನನ ಗುಂಡಿಗೆಯ ಬಿಸಿರಕ್ಕದೆ ಬಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವ ನೆನು ತಂಬು ನನಗದ ದಂಡದಿಂದ ದುರ್ಯೋಧನನ ತೊಡೆಗಳ ಪುಡಿಗುಟ್ಟುವ ನೆನು ತಂಬು ಡಂಬದ ನುಡಿಗಳ ನುಡಿದು ಭವ ವಾಸುದೇವ ಭರತೆಯೋ ಭರತು ನಿದ್ದೆಯೊಳಿಜಯೋ ಇಳಮ್ಮ ಮನೋಹರ ತರಳಿರುವ ಬಿರುಡಿ ಕಣ್ಣೀರ ಕರೆಯದಿರೆ ಅಲ್ಲವೇ ಕೌರವನಿಗೆ ಬೆಂಬಲವಾಗಿರಲಿ ನನಗೆ ಕುರು ಸಮುದ್ರವ
ಸಂದರ್ಭ ನಾನು ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಾಗೇದು ದುಶ್ಯಾಸನ ಒಳಗ ಕುರಿ ಮುಟ್ಟಿ ಪಾತಕಿ ದುರ್ಯೋಧನ ತಳೆಯ ಕಟ್ಟಿಸುವನು ಈ ನಿನ್ನ ಬಿರುಮುಡಿಯ ಪಡದಿರುವೆತೆಯ ನಡಕ ಬರ್ತನ ಕೇಳಿದೆ ನನ್ನ ಹನುಮತವನ್ನ ಸಿದರೆ ಅದರ ವಿಷವು ಅಮೃತವಾದೀತಿ ಮಾರಿದರೆ ಏಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಕೊಟ್ಟ ಆ ಪಾಷಾಂಡರೊಡನೆ ಸಂಧಿಯೇ ಬಹಿರಂಗದ ತಲೆ ಬಾಗಿದರು ಅವರ ಅಂತರಂಗದಲ್ಲಿ ಸೇಡಿನ ಜಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿದೆ ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇದೆ ಈ ರೀತಿ ತವಕ ಬರ್ತಿರುವವರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿವೆ ಪರಮಾತ್ಮ ಪರಮಾತ್ಮ
ಪರಮಾತ್ಮ ಧರ್ಮನಂದನ ನನ್ನ ಬುದ್ಧಿಗೆ ಮಂಕುಗಳಂತಾಗಿದೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಇನ್ನು ಮುಂದೆ ನಿನ್ನ ಚಿತ್ತದಂತೆ ಮಾಡುವುದುಂದ ಧರ್ಮನಂದನ ಈ ದಿನ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು ಭೀಮಾರ್ಜುನರ ಸೇಡಿನ ಜಾಲಿ ಆರಲೇಬೇಕು ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು ಸಂಧಿಯಿಂದ ಸರ್ವರಿಗೂ ಕ್ಷೇಮ ಸಂಧಿಗಾಗಿಯೇ ನಾಳಿನ ಕುರಿಸಿದೆ ಇದು ಇಷ್ಟದಂತೆ ಆಗಲಿ ಪರಮಾತ್ಮ ತಂಗಿ ಈಗ ನನ್ನಿಂದಾಗಬೇಕಾದ ಕಾರ್ಯವಾದರೂ ಏನು ತಂಗಿ ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡು ಬರಬೇಕು ಗೋಪಾಲ ಏ ಚಿಂತಿಸದಿರೋ ದುರ್ಯೋಧನಿಗೆ ಹೋಗಿ ಆತನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಬಲಪಡಿಸಿಕೊಂಡು ಬರುವನು ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳುವ ಭಾರ ನಿನ್ನದಾಗಿರುತ್ತೆ Yeah.
ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ತಾನೇ ನಮ್ಮ ಈ ನಾಟಕಕ್ಕೆ ಪ್ರೋತ್ಸಾಹ ಧನವನ್ನು ನೀಡಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರಂದರು ಆತ್ಮೀಯರು ಬಂದು ಪುಷ್ಪಮಾಲಿಕೆಯನ್ನು ಅರ್ಪಿಸಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೈಶಂಕರ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದು ದಯಮಾಡಿ ಪುಷ್ಪಮಾಲಿಕೆಯನ್ನು ಸ್ವೀಕರಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಕೆಂಪೇಗೌಡರು ರಾಜ್ಯ ಉಪಾಧ್ಯಕ್ಷಕರು ಶಿಕ್ಷಕರ ಸಂಘ, ಅದೇ ರೀತಿ ಪ್ರಕಾಶ್ ಅವರು ಜಿಲ್ಲಾ ಉಪಾಧ್ಯಕ್ಷರು, ಅದೇ ರೀತಿ ಕೃಷ್ಣಮೂರ್ತಿ ಇರೋವರು ಬ್ಯಾಡರಳ್ಳಿ ಅವರು 5,000 ರೂಪಾಯಿನ ನೀಡಿದ್ದಾರೆ. ರಮೇಶ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಬೆಂಗಳೂರು BBMP 10,000 ನೀಡಿದ್ದಾರೆ. ಮೊದಲು ಲೋಕೇಶ್ ಅವರು ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, MG ಪ್ರಕಾಶ್ ಅವರು ಹಾಗೂ ಹೌದು MCR ಅವರು, ಬಸವೇಗೌಡರು, ಬಸವರಾಜು ನಿರ್ದೇಶಕರು, ಸಿ ಹಲಸಬೆಲೆ ಶಿಕ್ಷಕರು, ಅದೇ ರೀತಿ ಬಸಪ್ಪ ಮತ್ತು ಶಿಕ್ಷಕರು ಏಸಪ್ಪನಪಾಳ್ಯ, ಸಿ ಪ್ರಕಾಶ್ ಅವರು, ಲೋಕೇಶ್ ಎಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು, ಪ್ರಭುರವರು ವಕೀಲರು, ರಮೇಶ್ JCP ಆ್ಯಂಡ್ ಪೋಸ್ಟ್ ಅವರು 2,000 ನೀಡಿದ್ದಾರೆ. ಮಹಾದೇವಯ್ಯನವರು ಹಾಲಿನ ಸೆಕ್ರೆಟ್ರಿ ಹಲಸಬೆಲೆ, ಬಸವರಾಜು PWD ಕಾಂಟ್ರಾಕ್ಟರ್ ಬೆಂಗಳೂರು. ದಯಮಾಡಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. SLB ಮಾಲೀಕರು, SLB ಬ್ರಿಕ್ಸ್ ಮಾಲೀಕರು ಪೂಜಾರಿ ಪಳ್ಳಿಯ ನಾಗರಾಜ್ ಅವರು, ತಾವುಗಳು ಬರ 5,000 ನೀಡಿದ್ದಾರೆ. ಸ್ನೇಹಿತರು ಬಂದು ಈಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಂದ್ರಶೇಖರ್ ಅವರು, ವೆಂಕಟೇಶ್ ಗಿರಿಯಪ್ಪನವರು ಕೂಡ ಬಂದು ಇಲ್ಲಿ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವೆಂಕಟ ಶಾಲೆ ಗಿರಿಯಪ್ಪನವರು ಕೂಡ ಈ ಒಂದು ನಾಟಕದ ಕಂಪನಿಗೆ ಪ್ರೋತ್ಸಾಹಧನವಾಗಿ 2,000 ನೀಡಿದ್ದಾರೆ. ಅವರು ತಾವು ಬರಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ದೀವಿ. ಶ್ರೀಗಿರಿಪುರ ಸರ್ಕಾರಿ ಶಿಕ್ಷಕರ ವತಿಯಿಂದ 1,000 ರೂಪಾಯಿನ ನೀಡಿದ್ದಾರೆ. ಅವರು ಬಂದು ಯಾರಾದ್ರೂ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬನ್ನಿ ಸರ್, ದಯಮಾಡಿ ಬರಬೇಕು. ಪ್ರಕಾಶ್ ಅವರು ಮಣಿಗನಹಳ್ಳಿ 500 ರೂಪಾಯಿನ ನೀಡಿದ್ದಾರೆ. ಚಂದ್ರಶೇಖರ್ ಇವರೆಲ್ಲ ನೀಡಬೇಕು ಅಂತ ಇವ್ರು ತಿಳ್ಕೊತಾ ಇದ್ದಾರೆ. ಪುಷ್ಪ ಮಾಲಿಕೆಯನ್ನು ಮಲ್ಲೂರು ಲೋಕೇಶ್ ಅವರು ಎಲ್ಲಿದ್ರು ಬರಬೇಕು. ಗುಣಶೇಖರ್ ಅವರು ನಮ್ಮ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು, ದಯಮಾಡಿ ಬರಬೇಕು ಈ ಸ್ಟೇಜ್ ಮೇಲೆ. ವಕೀಲರು ಸ್ಟೇಜ್ ಮೇಲೆ ಬಂದಿದ್ದಾರೆ, ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವರು ಇವು ನಾಟಕದ ಕಂಪನಿಗೆ 2,000 ಪ್ರೋತ್ಸಾಹ ಧನವನ್ನು ನೀಡಿದ್ದಾರೆ. ದಯಮಾಡಿ ನಾನು ಕೂಗ್ದಂಥವ್ರು ಯಾರು ಬರಲಿಲ್ಲ ಇಲ್ಲಿ. ಈಗ ನಾಟಕವನ್ನು ಮುಂದುವರಿಸಬೇಕಾಯ್ತದೆ. ಗುಣಶೇಖರ್ ಅವರು, ಸಿ ಪ್ರಕಾಶ್ ಅವರು, ಕೆಂಪೇಗೌಡರು, ಮಲ್ಲೂರು ಲೋಕೇಶ್ ಅವರು, ಸ್ನೇಹಿತರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾಟಕ ಬಂದಿದೆ, ಇದಕ್ಕೆ ಕಾರಣಕರ್ತರು ನಮ್ಮ ರಂಗನಾಥ್ ಹಾರ್ಮೋನಿಯಂ ಮಾಸ್ಟ್ರು. ಯುವಕರು ಈಗ ತಾನೇ ಬಾಲ್ಯಾವಸ್ಥೆ ಕಳೆದು ಯೌವನಾವಸ್ಥೆ ಕಾಲಿಡ್ತಾ ಇದ್ದಾರೆ. ಇವ್ರಿಗಂತೂ ನಮ್ಮ ಬೆಂಬಲ ಸದಾ ಇರ್ತಾ ಇದೆ ಇವ್ರಿಗೆ. ಇದು ನಾವೀಗ ನಮ್ಮ 3ನೇ ನಾಟಕ ಆಡ್ತಾ ಇರೋದು ಇವ್ರ ಕೈನಲ್ಲಿ. ದಯಮಾಡಿ ಬರಬೇಕು, ಪುಷ್ಪ ಮಾಲಿಕೆಯನ್ನು ಅರ್ಪಿಸಬೇಕು ಅಂತ ನಮ್ಮ ಮಾಸ್ಟರ್ನ ಕೇಳ್ಕೊತಾ ಇದ್ದೀವಿ. ಇಲ್ಲ ಇಲ್ಲ ಬರಲಿ. ಎಲ್ಲರ ಶೋಕೇಶ್ ಕುಮಾರ್ ಅವರು, ಪ್ಲಾರನೆಟ್ ಶೋಕೇಶ್ ಕುಮಾರ್ ಸರ್ ಬರಬೇಕು ಮೇಲ್ಗಡೆ. ಅದೇ ರೀತಿ ತಾಂಡವಮೂರ್ತಿ ಅವರು ಸರ್ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾ ಮಾಸ್ಟರ್ಗೆ ಎಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪುಷ್ಪ ಮಾಲಿಕೆಯನ್ನು ಹರಿಸೋಣ. ಇವರು ವಿದ್ಯಾರ್ಥಿಯ ಜೀವನದಲ್ಲೇ ಇರುವಾಗ ಹೀಗೆ ಸುಮಾರು ನಾಟಕಗಳನ್ನು ಆಡಿಸಿದ್ದಾರೆ. ನಾವೇ ಇವ್ರ ಹತ್ರ 3 ನಾಟಕಗಳನ್ನು ಆಡಿದ್ದೀವಿ. ಜಾತ್ರೆಯಲ್ಲಿ ಬಂದಂತಹ ವ್ಯಾಪಾರಿಗಳಿಗೆ ಸಂತೋಷದಾಯಕವಾಗಿರಬೇಕು ಅಂತ ತಮ್ಮನ್ನ ರಂಜಿಸಬೇಕು ಅಂತ ನಾವು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೀವಿ. ಶೋಕೇಶ್ ಕುಮಾರ್ ಅವ್ರಿಗೆ ಹಾಕ್ರಿ, ಕೊಡೋಣ ಹಂಗೂ ತಾಂಡವ ರೀತಿ. ನಮ್ಮ ಮಾಸ್ಟ್ರಿಗೆ ನಾವು ಕೂಡ ಈ ಮರಿಗೌಡರು ಬೆಂಬಲವನ್ನು ನೀಡ್ತಾ ಇದ್ದೀವಿ. ಶಿಕ್ಷಕರು ಬೆಟ್ಟಳ್ಳಿ, BM ಶಿಕ್ಷಕರು ರಾಮಚಂದ್ರ ಸರ್ ಅವರು ಕೂಡ ಇಲ್ಲಿಗೆ ಬೆಟ್ಟಳ್ಳಿ ಅವ್ರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸ್ಟೇಜ್ ಮೇಲ್ಕೆ ಸರ್. ಅದೇ ರೀತಿ ಇದೇ ಮಾಸ್ಟರ್ ಕೈಯಿಂದ ಈ ತಿಂಗಳು 28ನೇ ತಾರೀಕು ಜುಟ್ನಹಳ್ಳಿ ಗೇಟ್ನಲ್ಲಿ ಕುರುಕ್ಷೇತ್ರ ನಾಟಕ ಇದೆ. ಶ್ರೀ ಬಸವೇಶ್ವರ ಕೃಪೋಚಿತ ನಾಟಕ ಮಂಡಳಿಯಿಂದ ನಾವು ಅಭಿನಯಿಸ್ತಾ ಇದ್ದೀವಿ. ತಾವೆಲ್ಲ ಕಲಾಭಿಮಾನಿಗಳು ಹತ್ತಿರದವರು ಬಂದು ಇದೇ ರೀತಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. KP ರಂಗಸ್ವಾಮಿ ಅವರು, ಪತಿಗೌಡರು, ನಿರ್ದೇಶಕರು ಇವರೆಲ್ಲರೂ ಬರಬೇಕು ಅಂತ ಸ್ಟೇಜ್ ಮೇಲೆ ಕೇಳ್ಕೊತಾ ಇದ್ದೀವಿ. ಸದ್ದು ಏನೀ ಕುಕ್ಷಿ ಭಯವ ಕುಗಕ ಕಂಠಗಳ ಕರ್ಕಶ
ಅಖಂಡ ಭರತ ಖಂಡಕ್ಕೆ ದ್ಯೂತ ವಿದ್ಯಾ ವಿಶಾರದ ಕುಕ್ಷೀತದಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಶಕುನಿಯೊಡನೆ ನಿಮ್ಮಗಳ ಸರಸಾ ಸಲ್ಲಾಪ ಏಕೆ ಏಕೆ ನನ್ನ ಸಹೋದರರೇ ಈ ಶಕುನಿಗೆ ಇಂತಹ ಧಿಕ್ಕಾರ ಸಹೋದರರ ಸೇಡಿನ ಮಾತನ್ನು ಮರೆತು ದುರ್ಯೋಧನನ ತುತ್ತು ಹೆಂಚಲು ಅನ್ನಕ್ಕಾಗಿ ಅಲೆಯುವ ನಾಯಿಯನ್ನು ಭಾವಿಸಿದಿರಾ ಇಲ್ಲ ಇಲ್ಲ ನಿರಂತರ ಹತ್ತಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕುಶವಾಗಿರುವ ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಅಷ್ಟ ದಿಕ್ಕುಗಳಿಗೆ ಸೆದರು ಪ್ರತಿಯೊಂದು ದಿಕ್ಕಿನಿಂದಲೂ ಸೇಡು 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 ಸೇಡೆಂಬ ಶಬ್ದವೇ ಆರ್ಭಟಿಸಿ ಬರುತ್ತಿರುವುದು ಶಕುನಿಯ ಕ್ರೋಧದ ಹುತ್ತದೊಳಗಿರುವ ವಿಷನೋಗ ನಂಜಿನ ಜಗತ್ತಿನಲ್ಲಿ ಬಾಂಧವ್ಯಾನುಬಂಧಗಳಿಗೂ ಸ್ನೇಹ ಮಮತೆಗಳಿಗೂ ಎಲ್ಲಿದೆ ಮಮಕಾರ ಎಲ್ಲಿದೆ ಮಮಕಾರ ಹರದ ತೊರೆದು ಪರವನ್ನಾಶ್ರಯಿಸದೆ ಪ್ರೇತಗಳಾಗಿ ಪರಿತಪಿಸುತ್ತಿರುವ ಗಾಂಧಾರ ವಂಶಜರಿಗೆ ನಿರಶನವನ್ನು ಕೊಡುವ ತನಕ ನಿರಶನವನ್ನು ಕೊಡುವ ತನಕ ಕೌರವನ ಕುಲಕೋಟಿಗೂ ಅವನ ಸುತ್ತಲೂ ಎಳೆದು ನಿಂತಿರುವ ರಕ್ತ ಸಂಬಂಧಕ್ಕೂ ಉಳಿಗಾಲವಿಲ್ಲ ಉಳಿಗಾಲವಿಲ್ಲ ಎಲ್ಲವೋ ದುಷ್ಟ ವಂಚನೆಯ ಸಂಚಿನಿಂದ ಕಿಂಚಿತ್ತಾದರೂ ಕರುಣೆ ಇಲ್ಲದೆ ಮಿಂಚಿನ ಶರವೇಗದಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ವಿಲಾಸ ವಿಭ್ರಮಣೆಯಿಂದ ಮೆರೆಯಬೇಕೆಂದಿರುವೆಯೋ ಕುರುಕುಲ ಕಿಂಚ ಕೇಳು ಕೇಳು ನಿನ್ನೊಡನಾಡಿಯಾಗಿ ಕಡುಸೇಡಿನ ನಿರುದಾಹದೊಂದಿಡು ದಾಹದೊಂದಿಗೆ ನೀರಿನ ಮೇಲೆ ತೇಲುತ್ತಿರುವ ಜಂಡು ಹುಲ್ಲಿನ ಕಡ್ಡಿಯಂತೆ ಕಲಕಿ ಕಲಕಿ ನಿನ್ನ ರಕ್ತಪಾನ ಮಾಡಬೇಕೆಂದಿರುವ ನನ್ನ ಸಹೋದರರ ಪ್ರೇತಾತ್ಮಗಳಿಗೆ ಶಾಂತಿಯನ್ನು ಮಾಡಿಸುವೆನು ಶಾಂತಿಯನ್ನು ಕರುಣೆ ಕರುಣೆ ತೋರುವ ಈ ನಿನ್ನ ಸೋದರ ಮಾವನನ್ನು ಕೆಣಕಿ ಕಠೋರ ಹೃದಯನನ್ನೋಗಿಸಿದ ಕುರುಕುಲ ಕೀಟವೇ ಕೇಳಿ ನಾನು ನಿನ್ನ ಹಾಗೆ ನನ್ನ 99 ಮಂದಿ ಸಹೋದರನ್ನೊಡಗೂಡಿಕೊಂಡು ಸಕಲ ಸಾಮಂತ ರಾಜರನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು ಆದರೆ ಆದರೆ ನಿನ್ನ ವಂಚನೆಯ ಸಂಚಿನ ಸಿಡಿಲ ಒಡೆತಕ್ಕೆ ಸಿಲುಕಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೂ ಹೋಗಲಿ ಹೋಗಲಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ನೀನು ಹೇಗೆ ನನ್ನ ಸಹೋದರರ ಸಾವಿಗೆ ಕಾರಣನಾದೆಯೋ ಹಾಗೆ ಹಾಗೆ ನಾನು ನಿನ್ನಲ್ಲಿ ಸೇರಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಯುದ್ಧದ ಹುಚ್ಚಿನಿಂದ ಅಭಾಮತ್ತವಾಗಿ ಮೆರೆಯುವಂತೆ ಮಾಡಿ ಸೇಡಿನ ಕೌರ್ಮೋಡವನ್ನು ಹೆಚ್ಚಿಸಿ ಪ್ರಜ್ವಲಿಸುವ ಮಿಂಚಿ ಬೇಕನ್ನೇ ಸೃಷ್ಟಿಸಿ ಅರ್ಪಣಿಸಿ ಭಾರ್ಗರೆದು ಸುರಿಯುವ ಈ ಶಕುನಿಯ ಕೃತಿಮದ ವಿಷದ ಮಳೆಗೆ ಸಿಲುಕಿ ನಿನ್ನ ವಂಶ ನಿರ್ನಾಮ ಗುರುಕುಲ ವಂಶ ನಿರ್ನಾಮ ದುರ್ಯೋಧನ ಪ್ರತೀಕಾರಕ್ಕೆ ಪ್ರತೀಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ
ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಮತ್ತಾವುದನ್ನು ಆರಿಸಲು ಅಸಾಧ್ಯವಷ್ಟೇ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿ ಹಿಡಿಸಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಣಿಯಲ್ಲಿ ಮೊಳಗಿಸಿ ನಿನ್ನ ವಂಶವನ್ನು ನಿರ್ಮೂಲ ಮಾಡದ ಹೊರತು ಈ ಶಕುನಿಗೆಲ್ಲಿಗದು ಶಾಂತಿ? ಇಲ್ಲೆಲ್ಲಿಗದು ವಿಶ್ರಾಂತಿ? ದುರ್ಯೋಧನ, ಅಂದಿನ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ. ಅಂದು ಅಂದು ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ನೀನು ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನಪಿಸಿಕೊಂಡರ ಅಪ್ಪ, ಈಗಲೂ ನನ್ನ ಗುಂಡಿಗೆಯು ಗಡಗಡನೆ ನಡುಗುತ್ತಿರುವ, ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ದಿನಕ್ಕೊಂದಿಡಿ ಗನ್ನ ಒಂದು ಹೊಳಲ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನೂ ನನಗಿತ್ತು ಈ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿ ಸತ್ತರು. ಸುಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಮನಸ್ಸನ್ನು ಬರಸಿಡಿಲಿನಂತೆ ಭೇದಿಸುತ್ತಿರುವುದು. ದುರ್ಯೋಧನ, ಭೇದಿಸುತ್ತಿರುವುದು. ಈ ಪ್ರತೀಕಾರದ ದಾಹವನ್ನು ತೀರಿಸಿಕೊಳ್ಳಲು ಮುಂದಿನ ಕುರುಕ್ಷೇತ್ರ ಯುದ್ಧವನ್ನೇ ಎದುರು ನೋಡುತ್ತಿದ್ದೇನೆ. ಅದು ಅದು ಸ್ವರ್ಗದ ಬಾಗಿಲಲ್ಲಿ ನನ್ನ ಸಹೋದರರು ನನ್ನನ್ನು ಮೊರೆ ಇಡುತ್ತಿರುವರು. ಹೊಳಬೇಡಿ, ಹೊಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿ. ಹತಭಾಗ್ಯ ಸಹೋದರರೇ,
ರಕ್ತದಿಂದ ನಿಮಗೆ ಅಜಶ್ರದಾರಿಯನ್ನು ಮಾಡಿಸಿ ಕುರು ವಂಶದ ಚಿನ್ನ ರುಂಡಗಳಿಂದ ನಿಮಗೆ ನರಕದಲ್ಲಿ ನಿರೋಜನವನ್ನು ಮಾಡಿಸುವೆನು. ದುರ್ಯೋಧನ, ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನೀನು ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಕಟ್ಟ ಕಡೆಯ ಗಳಿಗೆಯಲ್ಲಿ ಒಂದು ತೊಟ್ಟು ನಿಟ್ಟಿಸುರು ಬಿಡುವರಲ್ಲದಂತೆ ನಿನಗೆ ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗ ಇನ್ನಾರಿಗೆ ನಿನಗೆ ಕೌರವೇಶ್ವರ ನಿನ್ನ ವೈರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ಹಾಗೆಂದು ಹೇಳು. ನಾನು ಮಾಡಿದ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ವರ್ತಮಾನವನ್ನು ತಂದನಲ್ಲ. ಸುಯೋಧನ, ನಿನ್ನೊಂದು ಆಜ್ಞೆಯಲ್ಲಿಯೇ ಸಕಲ ಸಿದ್ಧತೆಗಳು ತಾವಾಗಿಯೇ ನಡೆಯಬೇಕಾದರೆ ಆ ಚಿಂತೆ ನಿನಗೇಕಯ್ಯ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ವೀರನು. ತನ್ನೆರಡು ತೋರುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಆದರೆ ಜ್ಞಾತಿ ಹಿಂಸೆ ಸಂಯುಕ್ತ ಕಲಹ ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮ ಅಧರ್ಮವೆಂದು ಸಾರಿ ಸಾರಿ ಹೇಳಿದನು. ಆದರೆ ಅವನ ಮಾತುಗಳನ್ನು ನಾನು ತಿರಸ್ಕರಿಸಿ ಬಂದೆನು ಮಾವ. ಕೃಷ್ಣನ ಮಾತನ್ನು ತಿರಸ್ಕರಿಸಿಬಿಟ್ಟೆ? ಭಲೆ ಭಲೆ ಕುರುರಾಜ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತನ್ನು ಪರಿಗ್ರಹಿಸಬಾರದು ಸುಯೋಧನ. ಅದು ನಿನ್ನ ಸಹೋದರನಾದ ದುಶ್ಯಾಸನನು ಆತುರವಾಗಿ ಸಹೋದರ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ
ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಹೋಗು ಅಗ್ರಜ ಅಗ್ರಜ ಸಹೋದರ ಯದುಪತಿಯು ಭಕ್ತರ ಪರಾಧೀನನು ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ನಡೆ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ನಡೆ ಅತಿಥಿ ಸತ್ಕಾರ ಅತಿಥಿ ಸತ್ಕಾರ ಸಹೋದರ ಅಭಿಮಾನಶಾಲಿಯಾದ ಈ ನನ್ನ ಸಹೋದರರನ್ನು ಸಮಾಧಾನ ಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು ಎಷ್ಟೇ ಆಗಲಿ ನನ್ನ ಸಹೋದರನಲ್ಲವೇ ಇರಲೇಬೇಕು ಮಾವ ಸುಯೋಧನ ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವ ಏನು ಕೃಷ್ಣನ ಸಂಧಾನಕ್ಕೆ ಸಮ್ಮತಿ ಹೌದು ಮಾವ ಬೇಡಕರು ರಾಜ ಬೇಡ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಅವನು ಶಾಂತಿಗಾಗಿ ಇಲ್ಲಿಗೆ ಬಂದವನೇ ಆಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನು ಶಕುನಿ ಸುಯೋಧನ ಭಕ್ತಿ ವೈರಾಗ್ಯಕ್ಕೆ ವಂಚಿತನಾಗಿ ನೀನು ಇಂತಹ ಅಪಮಾನವನ್ನು ಹೇಗೆ ತಾನೆ ಸಹಿಸುವೆ ಛೇ ಛೇ ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ ಕೃಷ್ಣ ಶಕುನಿ ಹಾಗಾದರೆ ಅಂದು ನನ್ನನ್ನು ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕು ಶಕುನಿ ದ್ವೇಷವಲ್ಲ ಕುರುರಾಜ ದ್ವೇಷವಲ್ಲ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡದೇ ಅವತರಿಸಿರುವ ಮಾಯಾವಿಯವನು ಏಕೆ ಜರಾಸಂಧ ಶಿಶುಪಾಲ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು ಹೌದು ಮಾವ ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲದೆ ಸಹೋದರರನ್ನು ಸುರಪಾರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಇಂತಹ ವಂಚಕರಿಗೆ ರಾಜಮನ್ನಣೆಯೇ ಕುರುರಾಜ ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾಗಿತ್ತೆ ಮಾವ ಅದಕ್ಕೊಂದು ಉದ್ದೇಶವಿತ್ತು ಕುರುರಾಜ ಏನು ನಿನ್ನ ಉದ್ದೇಶ ದೇಶ ಕಾಳ ಸರ್ಪದ ವಿಷದ ಅಲ್ಲಿಕ ಎಂತ ಮಾಲಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕುರುರಾಜ ನಿನಗೆ ಕೃಷ್ಣನಿಗಿಂತಲೂ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವೇ ಹೆಚ್ಚು ಅವಶ್ಯಕವಾಗಿತ್ತು ಕುರುರಾಜ ಏಕೆಂದರೆ ಏಕೆ ಆ ನಿರಾಯುಧನನ್ನು ಕಟ್ಟಿಕೊಂಡು ನಾವು ಮಾಡುವುದಾದರೂ ಏನು ಅವನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು ಏಕೆ ಮಾವ ಏಕೆ
ಆ ನಿರಾಯುಧನನ್ನು ಕಟ್ಟಿಕೊಂಡು ನಾವು ಮಾಡುವುದಾದರೇನು? ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಏನೋ ಎಂಥೋ ನಿನ್ನ ಸುದೈವ ಬಲದಿಂದ ಆ ಪಾರ್ಥನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿಬಿಟ್ಟನು. ಸುಯೋಧನ ಪಾರು ಮಾಡಿಬಿಟ್ಟನು. ಶಕುನಿ, ಕೃಷ್ಣನು ನೀನೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರು ನಿಂಶಿಸಬೇಕಾಗುವುದಲ್ಲ ಶಕುನಿ, ಆ ಪಾಂಡವರು ನಿಂಶಿಸಬೇಕಾಗುವುದಲ್ಲ. ಪಾಪ ಪಾಂಡವರು ಹಿಂಸಿಸಲೇಬೇಕು ಕುರುರಾಜ. ಏಕೆ ಶಕುನಿ? ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು.